ಪೊಲೀಸರು ಹಿಡಿದೇ ಇದ್ರೆ ಖಂಡಿತವಾಗೂ ಸಹಜವಾಗಿ ಸಿಟ್ಟು ಬರ್ತದೆ, ಆದ್ರೆ ಪೊಲೀಸರು ಹಿಡಿತಾ ಇರ್ತಾರೆ ಅವ್ರನ್ನ. ನಾವು ಪೊಲೀಸರ ಮೇಲೆ ನಂಬಿಕೆ ಸರ್, ಅದನ್ನ ನಾನೇನು ಹೇಳಲಿಕ್ಕಾಗೋದಿಲ್ಲ ಸರ್. ಕೆಲವು ಆಸ್ತಿ ಪಾಸ್ತಿ ನಷ್ಟ ಆಗಿರೋದು ಸರ್, ಆಕ್ರೋಶಕ್ಕೆ ತುತ್ತಾಗಿ ಸಣ್ಣ ಪುಟ್ಟ ಕಲ್ಲು ತೂರಾಟ ನಡೆದಿದೆ ನಿನ್ನೆ, ಒಂದೆರಡು ಬೈಕ್ಗಳನ್ನ ಸುಡುವಂತ ಕೆಲಸನೂ ಆಗಿದೆ ಅಂತ ಹೇಳುವಂತಹದ್ದು ನನಗೆ ಮಾಹಿತಿ ಸಿಕ್ಕಿದೆ. ದಯವಿಟ್ಟು ಯಾರು ಕೂಡ ಇದಕ್ಕೆ ಈ ಕೃತ್ಯಕ್ಕೆ ಕೈ ಹಾಕಬಾರದು. ಮಾಡಿದವರು ಯಾರೋ ಇನ್ನೊಬ್ಬರ ಆಸ್ತಿ ಹಾನಿ ಆಗಬಾರದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾಧಾನ ತಗೊಂಡು, ಸಂಘಟನೆ ಇದ್ರ ಹಿಂದಕ್ಕಿದೆ ಅನ್ನುವಂತಹದ್ದು ನನಗಿನ್ನೂ ಕೂಡ ಮಾಹಿತಿ ಸಿಕ್ಕಲಿಲ್ಲ. ನಾಲ್ಕೈದು ಜನ ಯುವಕರ ಗುಂಪಿದೆ ಅದರ ಹಿಂದಕ್ಕೆ ಅನ್ನುವಂತ ಮಾಹಿತಿ ನನಗೆ ಸಿಕ್ಕಿದೆ. ಈಗ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ, ಅದೇ ರೀತಿ ಕಂಟ್ರೋಲ್ನಲ್ಲಿ ಇಡುವಂತ ಪ್ರಯತ್ನ ಮಾಡಿದ್ದಾರೆ. ಶಾಲಾ ಕಾಲೇಜುಗಳನ್ನ ಡಿಸಿ ಅವರು ಆದೇಶ ಕೊಟ್ಟು ಇವತ್ತು ಕ್ಲೋಸ್ ಮಾಡಿದ್ದಾರೆ. ಶಾಲೆ ಕಾಲೇಜು ನಡೆಯುವುದಿಲ್ಲ. ಹರ್ಷನ್ ಮೇಲೆ ಆಗಿತ್ತು ಅನ್ನುವಂತಹದ್ದು ನನಗೆ ಮಾಹಿತಿ ಇದೆ, ಅದು ಡೀಟೈಲ್ ತಗೊಳ್ತೇವೆ ಆಮೇಲೆ ನಾನು ಹೇಳ್ತೀನಿ. ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾಕಷ್ಟು ಪ್ರಶ್ನೆ ಶುರುವಾಯಿತು ಈ ಘಟನೆ ನಂತರ. ಸಹಜವಾಗಿ ಅದು ಆಗ್ತದೆ. ಪೊಲೀಸರನ್ನ ಅಲರ್ಟ್ ಮಾಡಿದ್ದೀವಿ. ಶಿವಮೊಗ್ಗ ಪೊಲೀಸರು ಸಹಜವಾಗಿ ಕಳೆದ ಕೆಲವಾರು ದಿನಗಳಿಂದ ಅಲರ್ಟ್ ಇದ್ರು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಗಾಂಜಾ ಈ ಮಾದಕ ವಸ್ತುಗಳು ಯಾವ್ದಿದ್ದಾವೆ ಇದನ್ನ ಪತ್ತೆ ಹಚ್ಚುವಂತ ಎಲ್ಲ ಕೆಲಸಗಳನ್ನು ನಮ್ಮ ಪೊಲೀಸರು ಹಗಲಿರುಳು ಮಾಡ್ತಾ ಇದ್ದಾರೆ. ಆದರೆ ಇಂತಹ ಒಂದು ದುರದೃಷ್ಟಕರವಾದಂತಹ ಒಂದು ಪ್ರಕರಣ ನಡೆದು ಹೋಗಿದೆ. ಇದು ಇನ್ನು ಮುಂದೆ ಇದಾಗದಿದ್ದ ಹಾಗೆ ನೋಡ್ಕೊಳ್ತೀವಿ.